ಕಾರ ಬ್ರಹ್ಮಾಂಡ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋನೇ ಶ್ರೀರಾಮರ ದೇಗುಲದ ಲೋಕಾರ್ಪಣೆಯ ಹಿನ್ನೆಲೆಯಲ್ಲಿ ನಾವು ಶ್ರೀರಾಮರ ಹಿನ್ನೆಲೆಯನ್ನು ಕುರಿತು ರಾಮರು ಯಾವ ವಂಶಕ್ಕೆ ಸಂಬಂಧಪಟ್ಟಿದ್ದಾರೆ ಅನ್ನುವುದನ್ನು ಅರಿಯುವ ಹಿನ್ನೆಲೆಯಲ್ಲಿ ಅಂದರೆ ನಾರಾಯಣನಿಂದ ಹಿಡಿದು ಆ ವಂಶ ಹೇಗೆ ಮುಂದುವರಿದು ಶ್ರೀರಾಮರಲ್ಲಿ ಅರಳಿತು ಅನ್ನತಕ್ಕಂಥದ್ದನ್ನು ನೋಡುವ ಹಿನ್ನೆಲೆಯಲ್ಲಿ ಉಪನ್ಯಾಸವನ್ನು ಆರಂಭ ಮಾಡ್ತಾ ಇದ್ದೇವೆ ಹಾಗೆ ಆ ಒಂದು ಉಪನ್ಯಾಸವನ್ನು ಆರಂಭ ಮಾಡುವ ಮುನ್ನ ಎರಡು ವಿಷಯಗಳನ್ನು ಗಮನಿಸಬೇಕು ಅಂತ ಹೇಳಿದೆ ಒಂದು ಆಲ್ಮೀಕಿ ಮಹರ್ಷಿಗಳ ಬಗ್ಗೆ ಎರಡನೆಯದು ఈ శ్రీరమ అన్నత శబ్ద మహత్వం కురిత చింతన వాల్మీకి మహర్షి వాల్మీకిరిసంభూత గామిని పునాతు భవనం పుణ్యాం రామాయణ మహానదీ అంత కొండాడి కండాాడిబట్టు వాల్మీకి గిరిసంభౌత స్వమీ వాల్మీకి అందరి ఏను ఒక దొడ్డ పర్వత కండ్రి హిమవత్ పర్వత ఇద్దే కాళిదాసీతాను హిమాలయో నమ నగాధిరాజ హిమాలయ అందరే ఇడీ ప్రపంచద పర్వతల రాజ హిమాలయో నమ నగిరాజ ವಾಲ್ಮೀಕಿ ಮಹರ್ಷಿಗಳು ಹಾಗೆ ಹಿಮವತ್ ಪರ್ವತದಂತೆ ಆ ಹಿಮವತ್ ಪರ್ವತದಲ್ಲಿ ಗಂಗಾ ನದಿ ಎನ್ನುವುದು ಹುಟ್ಟಿತು ಹಾಗೆ ವಾಲ್ಮೀಕಿ ಮಹರ್ಷಿಗಳು ಅನ್ನತಕ್ಕಂಥ ಪರ್ವತದಲ್ಲಿ ರಾಮಾಯಣ ಅನ್ನತಕ್ಕಂಥ ನದಿ ಹುಟ್ಟಿತು ಹಿಮಾಲಯೋ ರಾಮನಗಾಧಿರಾಜದಂತೆ ಇರತಕ್ಕಂಥ ವಾಲ್ಮೀಕಿ ಗಿರಿ ಸಂಭೂತದಲ್ಲಿ ರಾಮಸಾಗರಗಾಮಿನಿ ರಾಮ ಅನ್ನತಕ್ಕಂಥ ಸಮುದ್ರಕ್ಕೆ ರಾಮಾಯಣ ಅನ್ನತಕ್ಕಂಥ ನದಿ ಹರಿದು ಹೋಗಿ ಸೇರ್ತಾಯಿದೆಯ ರಾಮಾಯಣ ಮಹಾನದಿ ಆ ನದಿ ಹೋದ ಜಾಗದಲ್ಲೆಲ್ಲ ಆ ಗಂಗಾ ನದಿ ಹೋದ ಜಾಗದಲ್ಲೆಲ್ಲ ತಾನು ಹರಿದ ನೆಲವನ್ನು ಫಲವತ್ತನ್ನಾಗಿ ಮಾಡ್ತಾಯಿದ್ದೆ ಹಾಗೆ ರಾಮಾಯಣ ನದಿ ಹರಿದು ಹೋದ ಜಾಗದಲ್ಲೆಲ್ಲ ಅಂದರೆ ರಾಮಾಯಣ ಅನ್ನತಕ್ಕಂಥ ಕಾವ್ಯದ ಸುಧೆಯನ್ನು ಕೇಳುವ ನಮ್ಮ ಹೃದಯಗಳನ್ನೆಲ್ಲ ಅಮೃತ ಮನೆಯವನ್ನಾಗಿಸಿದೆ ಹೇಗೆ ಗಂಗಾ ನದಿ ಎನ್ನತಕ್ಕಂಥದ್ದು ಜೀವನದಿಯಾಗಿದೆಯೋ ಹೇಗೆ ಗಂಗಾ ನದಿ ಎನ್ನುವುದರಿಂದಾಗಿ ನಮ್ಮಲ್ಲಿ ದವಸ ಧಾನ್ಯಗಳು ಬೆಳೆಯುತ್ತದೆಯೋ ಹಾಗೆ ರಾಮಾಯಣ ಅನ್ನತಕ್ಕಂಥ ನದಿಯನ್ನು ನಾವು ಶ್ರವಣ ಮಾಡುವ ಕಾರಣದಿಂದ ನಾವು ಅಮೃತ ತುಲ್ಯರಾಗುತ್ತೇವೆ ಯಾಕೆ ಇದ್ದರೆ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಮೋಕ್ಷ ಕಾವ್ಯ ಅಂತ ಆ ಶ್ರೀಮದ್ ರಾಮಾಯಣವನ್ನು ಹೇಳಿದ್ದು ಯಾರು ಆ ಶ್ರೀಮದ್ ರಾಮಾಯಣವನ್ನು ಬರೆದದ್ದು ಯಾರು ಎರಡೂ ಬೇರೆ ಬೇರೆ ಪ್ರಶ್ನೆಗಳೇ ಕೇಳಿದವರು ಬೇರೆ ಕೇಳಿದ್ದನ್ನು ಕೇಳಿ ಬರೆದವರು ಬೇರೆ ಶ್ರೀಮದ್ ರಾಮಾಯಣದ ಆದಿಮ ಶ್ಲೋಕ ಮೊಟ್ಟ ಮೊದಲನೆಯ ಶ್ಲೋಕ ತಪಸ್ವಿ ತಪಸ್ವಿಗ್ವಿಂಬರಂ ನಾರದಂ ವಾಲ್ಮೀಕಿರ್ ಮುನಿಪುಂಗವಂ ಅಂತ ಆರಂಭ ಆಗಿದೆ ವಾಲ್ಮೀಕಿರ್ಮುನಿಪುಂಗವಂ ಮುನಿಗಳಲ್ಲಿ ಶ್ರೇಷ್ಠರಾಗಿರತಕ್ಕಂಥ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ನಾರದರು ಆಗಮಿಸಿದ್ದಾರೆ ಮೊದಲನೇ ಶ್ಲೋಕ ತಪಸ್ವಾಧ್ಯಾಯ ನಿರತಂ ಯಾರು ತಪಸ್ಸನ್ನು ಮಾಡುತ್ತಾರೆಯೋ ಯಾರು ಸ್ವಾಧ್ಯಾಯಿಗಳಾಗಿದ್ದಾರೆಯೋ ಅವರೇ ತಪಸ್ವಿ ವಾಗ್ವಿಧಾಂಬರಂ ತಪಸ್ಸು ಮಾಡುವವರು ತಪಸ್ವಿಯಾಗುತ್ತಾರೆ ಸ್ವಾಧ್ಯಾಯ ಮಾಡುವವರು ವಾಗ್ವಿದರಾಗುತ್ತಾರೆ ಅಂಥವರು ಯಾರಯ್ಯ ಅಂಥವರೇ ಆ ಶ್ಲೋಕದ ಅರ್ಧ ಭಾಗದ ಕೊನೆಯಲ್ಲಿ ಹೇಳುತ್ತೆ ಆರದರು ತಪಸ್ವಾಧ್ಯಾಯ ತಪಸ್ವಿ ವಾಗ್ವಿದಾಂ ವರಂ ನಾರದಂ ನಾರದರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ವಾಲ್ಮೀಕಿಗಳ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾರೆ ವಾಲ್ಮೀಕಿಗಳು ಏನಂತ ಪ್ರಶ್ನೆ ಕೇಳಿದರು ಕೋನ್ ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ಚಾರಿತ್ರೇಣ ಚ ಕೋಯುಕ್ತ ಸರ್ವೂತು ಕೋಹಿ ಆತ್ಮವಾನ್ ಕೋ ಜಿತ ಕ್ರೋಧೋ ದ್ಯುತಿಮ್ ಕೋ ಅನಸೂಯಕ ಅಂತ ಪ್ರಶ್ನೆಗಳನ್ನು ಕೇಳಿದರು ಯಹರ್ಷಿ ಕೋನ್ವಸ್ ಈ ಈಗಿರತಕ್ಕಂಥ ಲೋಕದಲ್ಲಿ ಈಗಿರತಕ್ಕಂಥ ರಾಜರುಗಳಲ್ಲಿ ಯಾರಪ್ಪ ಗುಣವಂತ ಧರ್ಮವಂತ ಯೋಗ್ಯ ಕಸ್ಯ ಬಿಭ್ಯತಿ ದೇವಾಷ್ಟಾ ಜಾತರೋಷಸ್ಯ ರೋಷಸ್ಥ ಯಾರು ಯುದ್ಧ ಮಾಡೋದಿಕ್ಕೆ ನಿಂತರೆ ದೇವತೆಗಳು ಹೆದರಿಕೊಳ್ತಾರೆಯೋ ಅಂಥವನು ಯಾರಿದ್ದಾರೆ ಸಮತ್ವವನ್ನು ಹೊಂದಿರತಕ್ಕಂಥವನು ಯಾರಿದ್ದಾರೆ ಧರ್ಮಪ್ರಭು ಯಾರಿದ್ದಾರೆ ಸಂಹಿತೆ ಅಂದರೆ ಯಾರಿಗೆ ಗೊತ್ತಿದೆ ಅಂತ ಹೇಳಿ ಹದಿನಾರು ಗುಣಗಳನ್ನು ಕೇಳಿದರು ಹದಿನಾರು ಗುಣಗಳು ಇರತಕ್ಕಂತಹ ಮಹಾತ್ಮ ಯಾರಾದರೂ ಇದ್ದಾರೆಯಾ ಅಂತ ಪ್ರಶ್ನಿಸಿದರು ಅದಕ್ಕೆ ನಾರದರು ಹೇಳಿದರು ಬಹವೋ ದುರ್ಲಭಾಶ್ಚೈವ ಏತ್ವಯ ಕೀರ್ತಿದ ಗುಣ ಏತ್ವಯಾ ಕೀರ್ತಿತ ಗುಣ ಅಪ್ಪ ವಾಲ್ಮೀಕಿ ನೀನು ಕೀರ್ತಿ ನೀನು ವರ್ಣಿಸಿದ್ದಿ ಇಂಥ ಎಲ್ಲ ಗುಣಗಳನ್ನು ಅಂದರೆ ಹದಿನಾರು ಗುಣಗಳನ್ನು ಹೊಂದಿರತಕ್ಕಂತಹ ಒಬ್ಬ ಮಹಾತ್ಮ ಒಬ್ಬ ದಿವ್ಯಾತ್ಮ ಒಬ್ಬ ದಿವ್ಯರ್ಷಿ ಒಬ್ಬ ಮಹರ್ಷಿ ಒಬ್ಬ ಮಹಾ ಋಷಿ ಋಷಿಯಂತೆ ಇರತಕ್ಕಂತಹ ಮನುಷ್ಯ ಬಹಳ ದುರ್ಲಭ ಕಣೆಯ ದುರ್ಲಭ ಅಷ್ಟೈವ ಬಹಳ ಕಣಪ ಸಿಗೋದು ಆತನೇ ಶ್ರೀರಾಮಚಂದ್ರ ಅಂತ ಹೇಳಿ ರಾಮರ ಕಥೆಯನ್ನು ಹೇಳಿತು ಹೀಗಾಗಿ ರಾಮರ ಕಥೆಯನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲು ಹೇಳಿದ್ದು ನಾರದ ಮಹರ್ಷಿಗಳು ನಾರದ ಮಹರ್ಷಿಗಳು ಹೇಳಿದ ಕಥೆಯನ್ನು ವಾಲ್ಮೀಕಿ ಮಹರ್ಷಿಗಳು ಆಮೇಲೆ ಬರೆದರು ಹೀಗಾಗಿ ರಾಮಾಯಣ ಅನ್ನುವುದು ನಾರದರಿಂದ ಕೊಡಲ್ಪಟ್ಟ ಕೃತಿ ಹಾಗಾದರೆ ನಾರದರು ಏನನ್ನು ಕೊಟ್ಟರು ರಾಮಾಯಣ ಅಂತ ಆಮೇಲೆ ಹೆಸರನ್ನಿಟ್ಟರು ಅದು ಹೇಗಿಟ್ಟರು ಅಂತ ಮುಂದೆ ನಾನು ಉಪನ್ಯಾಸ ಮುಂದುವರೆದಾಗಿ ಹೇಳ್ತೀನಿ ಮೂರು ಹಂತದಲ್ಲಿ ಬಂತು ರಾಮಾಯಣದ ಹೆಸರಿಡಬೇಕಾಗಿತ್ತು ಮೂರನೇ ಹೆಸರಾಗಿ ಶ್ರೀಮದ್ ರಾಮಾಯಣಂ ಅನ್ನುವುದು ಒಪ್ಪಿತವಾಯಿತು ಅಸಲು ನಾರದ ಮಹರ್ಷಿಗಳು ಆ ಒಂದು ಕೃತಿಯನ್ನು ಕೊಟ್ಟಿರಲ್ಲ ಆ ರಾಮಾಯಣ ಅನ್ನುವುದನ್ನು ಓದುವುದರಿಂದ ನಮಗೇನು ಸಿಗುತ್ತೆ ರಾಮಾಯಣದ ಅಧ್ಯಯನದಿಂದ ನಾವು ಏನು ಪಡಿತೀವಿ ಸಾಹಿತ್ಯ ಅಧ್ಯಯನ ಮಾಡುವುದು ಕಾವ್ಯವನ್ನು ಓದತಕ್ಕಂಥದ್ದು ಕಾವ್ಯ ಆನಂದವನ್ನು ಹೊಂದತಕ್ಕಂಥದ್ದು ಲೌಕಿಕವಾಗಿರತಕ್ಕಂಥ ವಿಷಯ ಆದರೆ ಅಂಥ ಕೃತಿಗಳು ಕಾವ್ಯಗಳು ಲೆಕ್ವೆಲ್ದಷ್ಟಿದೆ ಲಕ್ಷ ಲಕ್ಷ ಇದೆ ಆದರೆ ಲಕ್ಷ ಲಕ್ಷ ಕಾವ್ಯಗಳಲ್ಲಿ ಅದು ಹೇಗ್ರಿ ಅದು ಒಂದು ರಾಮಾಯಣ ಸಾವಿರಾರು ವರ್ಷಗಳಿಂದ ಉಳ್ಕೊಂಡು ಬಂದುಬಿಡ್ತೀಯಲ್ಲ ಸಾವಿರಾರು ವರ್ಷಗಳಿಂದ ನಮ್ಮಂಥ ಜನರು ಒತ್ತನೆ ಇದ್ದಾರೆ ಒತ್ತನೆ ಇದ್ದಾರೆ ಒತ್ತನೇ ಇದ್ದಾರೆ ಪೀಳಿಗೆಗಳು ಬದಲಾವಣೆ ಆಗ್ತಾಯಿದೆ ಆದರೆ ರಾಮಾಯಣ ಅನ್ನತಕ್ಕಂಥದ್ದು ಅಮರಕಾವ್ಯವಾಗಿಬಿಟ್ಟು ಯಾಕೆ ಹೇಗೆ ಯಾಕೆ ಅಂದರೆ ಅದು ನಾರದ ಮಹರ್ಷಿಗಳು ಕೊಟ್ಟಿದ್ದರಿಂದ ಅನ್ನುವುದು ಉತ್ತರ ನಾರದರು ಕೊಟ್ಟ ಕ್ಷಣಕ್ಕೆ ಅದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬ ಕೋಟ್ಯಧೀಶ ಏನು ಕೊಡಬಲ್ಲ ತನ್ನಲ್ಲಿ ಇರತಕ್ಕಂಥ ಹಣವನ್ನು ಕೊಡಬಲ್ಲ ಒಬ್ಬ ಸಂಗೀತಗಾರ ಏನು ಕೊಡಬಲ್ಲ ತನ್ನಲ್ಲಿ ಇರತಕ್ಕಂಥ ಸಂಗೀತವನ್ನು ಕೊಡಬಲ್ಲ ಒಬ್ಬ ಪುರೋಹಿತ ಏನು ಕೊಡಬಲ್ಲ ಮಂತ್ರವನ್ನು ಕೊಡಬಲ್ಲ ಒಬ್ಬ ಗಣಿತದ ಉಪಾಧ್ಯಾಯ ಏನು ಕೊಡಬಲ್ಲ ಗಣಿತ ಶಾಸ್ತ್ರವನ್ನು ಕೊಡಬಲ್ಲ ಒಬ್ಬ ಕವಿ ಏನನ್ನು ಕೊಡಬಲ್ಲ ಕಾವ್ಯವನ್ನು ಕೊಡಬಲ್ಲ ಹಾಗೇ ಈಗ ರಾಮಾಯಣವನ್ನು ಕೊಟ್ಟಿರೋದು ಯಾರು ನಾರದ ಮಹರ್ಷಿ ಹೀಗಾಗಿ ನಾರದರು ಏನು ಕೊಡುತ್ತಾರೆ ಅಂದರೆ ನಾರದರು ತಮ್ಮಲ್ಲಿ ಏನು ಇದೆಯೋ ಅದನ್ನು ಕೊಡುತ್ತಾರೆ ಗಣಿತಜ್ಞ ಗಣಿತವನ್ನು ಕೊಟ್ಟಂತೆ ಕೋಟ್ಯ ದೇಶ ಹಣವನ್ನು ಕೊಟ್ಟಂತೆ ದವಸ ಧಾನ್ಯಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಕಾಳುಗಳನ್ನು ಕೊಟ್ಟಂತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿ ಏನಿದೆಯೋ ಅದನ್ನು ಕೊಡುತ್ತಾನೆ ಏ ನಾರದರಲ್ಲಿ ಏನಿದೆ ನಾರದರಲ್ಲಿ ಏನಿದೆ ಅಂದರೆ ನಾರದ ಅಂದರೆ ಅರ್ಥ ಏನು ಅಂತ ತಿಳ್ಕೋಬೇಕು ನಾವೀಗ ನಾರದ ಅಂದರೆ ಅರ್ಥ ಏನಪ್ಪ ಅಂದರೆ ದದಾತಿ ಅಂತ ನಾರಂ ದದಾತಿ ನಾರಂ ಅಂದರೆ ಮೋಕ್ಷವನ್ನು ದದಾತಿ ಕೊಡುವಾತ ನಾರದರಲ್ಲಿ ಇರುವುದು ಮೋಕ್ಷವಿದ್ಯೆ ಹೀಗಾಗಿ ಹಣವಿರುವಾತ ಹಣವನ್ನು ಕೊಡುವಂತೆ ಸಂಗೀತಗಾರ ಸಂಗೀತವನ್ನು ಕೊಡುವಂತೆ ಮೋಕ್ಷವನ್ನು ಹೊಂದಿರತಕ್ಕ ನಾರದರು ಮೋಕ್ಷವನ್ನು ಕೊಡುತ್ತಾರೆ ಅಂದರೆ ನಾರದರು ಶ್ರೀಮದ್ ರಾಮಾಯಣವನ್ನು ಕೊಟ್ಟಿದ್ದರಿಂದ ನಾರದರು ಮೋಕ್ಷವನ್ನು ಕೊಟ್ಟರು ಅಂದರೆ ಅದನ್ನು ಬಹಳ ಸರಳವಾಗಿ ಹೇಳಬೇಕು ಅಂದರೆ ಶ್ರೀಮದ್ ರಾಮಾಯಣವನ್ನು ಯಾರು ಅಧ್ಯಯನ ಮಾಡುತ್ತಾರೆಯೋ ಅವರಿಗೆ ಮೋಕ್ಷ ಅನ್ನುವುದು ಸಿಗುತ್ತದೆ ಭಾಳ ಸರಳವಾಗಿರತಕ್ಕಂಥ ಸೂತ್ರ ಆಗೋಯ್ತು ಹೀಗಾಗಿ ವಾಲ್ಮೀಕಿ ರಾಮಾಯಣಗಳು ನಾರದರ ಮಾತುಗಳನ್ನು ಕೇಳಿ ನಾರದರು ಹೇಳಿದಂಥ ಕಥೆಯನ್ನು ಕೇಳಿ ವಿರಚನೆ ಮಾಡಿದರಲ್ಲ ಕೃತಿಯನ್ನು ಆ ಕೃತಿಗೆ ಅವರು ಹೆಸರನ್ನು ಇಟ್ಟರು ಹೆಸರು ಏನಂತ ಇಟ್ಟರು ಮೊದಲು ಅವರು ರಾಮಾಯಣದ ಕೃತಿಯನ್ನೆಲ್ಲ ಬರೆದರು ಅವನೇ ಯಾವಳು ಕೃತಿಯನ್ನು ಬರೆದ ಮೇಲೆ ಅದಕ್ಕೆ ಹೆಸರನ್ನು ಇಡ್ತಾರೆ ವಾಲ್ಮೀಕಿ ಮಹರ್ಷಿಗಳು ಯೋಚನೆ ಮಾಡಿ ಏನು ಹೆಸರನ್ನು ಇಡೋಣ ಅಂತ ಅವರು ಕೇಳಿದ್ದಂಥ ಕಥೆ ನಾರದರಿಂದ ಹಾಗೂ ಜನಪದರಿಂದ ಕಥೆಯನ್ನು ಕೇಳಿ 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 ಅವರಿಗೆ ಒಂದು ಒಂದು ಚಿತ್ರಣ ಬಂದಿತ್ತು ಓ ಪ್ರತಿನಾಯಕ ಇದ್ದಾನಲ್ಲಿ ಖಳನಾಯಕ ಇದ್ದಾನಲ್ಲಿ ಮಹಾಶೂರ ಇದ್ದಾನಲ್ಲಿ ಬ್ರಹ್ಮನನ್ನು ವೆಚ್ಚಿಸಿದ ವರಲಬ್ಧನಿದ್ದಾನಲ್ಲ ಲೋಕಪಾಲಕರನ್ನೆಲ್ಲ ಆಳಿದಂಥ ಶಾಸನ ಮಾಡಿದಂಥ ಆ ಲಂಕಾಧಿಪತಿ ಇದ್ದಾನಲ್ಲ ಆ ಪೌಲಸ್ಥ್ಯನ ವಂಶದಲ್ಲಿ ಹುಟ್ಟಿದಂಥ ದಶಕಂಠನಿದ್ದಾನಲ್ಲ ಎಂಥ ಶಕ್ತ ಅವನು ಎಂಥ ವೀರ ಅವನು ಅಷ್ಟದಿಕ್ಪಾಲಕರನ್ನೇ ನಿಗ್ರಹಿಸ್ತಾನೆ ಅಂತ ವರ್ಣನೆಗಳು ಇದೆಯಲ್ಲ ಪ್ರಪಂಚದ ಸಿರಿಯನ್ನೆಲ್ಲ ದೋಚಿ ಲಂಕಾ ಪಟ್ಟಣವನ್ನು ಚಿನ್ನದಲ್ಲಿಯೇ ನಿರ್ಮಾಣ ಮಾಡಿ ಸುವರ್ಣ ಲಂಕೆ ಎನ್ನತಕ್ಕಂಥ ಹೆಸರನ್ನು ಮಾಡಿಕೊಂಡಿದ್ದಾನಲ್ಲ ಏಹ್ ಅವನಲ್ವೇನ್ರಿ ಇದ್ದ ಇದ್ದಾಗೆ ಅಂತ ಹೇಳಿ ತಾವು ಬರದ ಕೃತಿಗೆ ಪೌಲಸ್ತ್ಯವಧ ಅಂತ ಹೆಸರಿಟ್ರು ಪೌಲಸ್ತ್ಯ ಅಂದರೆ ರಾವಣ ಅಂತ ಪೌಲಸ್ತ್ಯವಧ ರಾವಣನ ವಧೆ ಅಂತ ಮೊದಲು ಹೆಸರಿಟ್ರು ಅವರು ಆ ಕಾವ್ಯವನ್ನು ವಿರಚನೆ ಮಾಡಿದಾಗ ಅವರ ಆಶ್ರಮದಲ್ಲಿ ಸೀತಾದೇವಿ ಇದ್ದಳು ಅವರು ತಾವು ಬರೆದ ಕಾವ್ಯವನ್ನೆಲ್ಲ ತಮ್ಮ ಆಶ್ರಮದಲ್ಲಿಯೇ ಇದ್ದಂಥ ಸೀತಾದೇವಿಗೆ ಓದಿದರು ಹೆಮ್ಮ ಎಲ್ಲ ಚೆನ್ನಾಗಿದೆಯಾ ಯಾಕೆಂದರೆ ನೀನು ಭಾಗವಹಿಸಿದ್ದೀಯಾ ನಾವೆಲ್ಲ ಕೇಳಿರೋದು ಇಲ್ಲಿ ಬರೆದಿರ್ತಕ್ಕಂಥದ್ದು ಸರಿಯಾಗಿದೆಯೋ ಆಕೆ ಹೇಳಿದ್ಲು ಸ್ವಾಮಿ ಎಲ್ಲ ಚೆನ್ನಾಗಿ ಬರೆದಿದ್ದೀರಿ ಆದರೆ ಶೀರ್ಷಿಕೆ ಮಾತ್ರ ಸರಿಯಾಗಿಲ್ಲ ಅಂತ ಯಾಕಮ್ಮ ನೀವು ಖಳನಾಯಕನ ಹೆಸರನ್ನು ಇಟ್ಟಿದ್ದೀರಿ ಕೃತಿಗೆ ಹೆಸರಾಗಿ ಪೌಲಸ್ತ್ಯವಧ ಅಂದರೆ ಆತ್ಮೇ ಬಹಳ ಪ್ರಧಾನ ಆಗಿಬಿಡ್ತಾನೆ ಆದರೆ ನಾರಿ ಚೋರನನ್ನು ನೀವು ಕಥಾನಾಯಕ ಅಂತ ಕರೀತೀರೇನು ಪರಸ್ತ್ರೀಯರನ್ನು ಅಪಹಾರ ಮಾಡಿದವನನ್ನು ಕಥಾನಾಯಕ ಅಂತ ಕರೀತೀರೇನು ನೀವು ಶಕ್ತಿ ಇರಬಹುದು ಸಾಮರ್ಥ್ಯ ಇರಬಹುದು ದೈಹಿಕ ಬಲ ಇರಬಹುದು ಮಂತ್ರಶಕ್ತಿಯೂ ಇರಬಹುದು ಆದರೆ ಆತನ ನಡತೆಯಂಥದ್ದು ಆತನನ್ನು ನೀವು ಕಥಾನಾಯಕ ಅಂತ ಕರಿತೀರೇನು ಆ ಆ ಶೀರ್ಷಿಕೆಯನ್ನು ನಾನು ಒಪ್ಪುವುದಿಲ್ಲ ಅಂಥೇಳಿ ಮತ್ತೆ ವಾಲ್ಮೀಕಿ ಮಹರ್ಷಿಗಳು ಯೋಚನೆ ಮಾಡಿ ಹಾಗಾದರೆ ಯಾವ ಹೆಸರನ್ನು ಇಡೋಣ ಹತ್ತು ತಿಂಗಳುಗಳ ಕಾಲ ಕಂಡನನ್ನು ಅಗಲಿ ರಾವಣನ ಒತ್ತಾಸೆಗೆ ಬಲಿಯಾಗದೆ ಋಶಳಾಗಿ ಹಳೆ ಸೀರೆಗಳನ್ನೇ ಉಟ್ಟುಕೊಂಡು ಯಾವ ಸುಖಗಳನ್ನು ಅನುಭವಿಸದೆ ಏಕಾಂತವಾಸದಲ್ಲಿ ರಾಕ್ಷಸಿಯರ ಉಪಟಳದ ಮಧ್ಯದಲ್ಲಿಯೂ ದುರ್ಬಲಳಾಗದೆ ಸಶಕ್ತಳಾಗಿ ಶ್ರೀರಾಮರು ಬಂದು ತನ್ನನ್ನು ಪರಿಗ್ರಹಿಸುವ ತನಕ ಸಶಕ್ತಳಾಗಿ ಮುಂದುವರೆದಳಲ್ಲ ಆ ತೀವ್ರತೆ ಆ ಸೀತೆಯನ್ನು ಬಿಟ್ಟರೆ ಇನ್ಯಾರೇ ಕಥಾನಾಯಕರಿದ್ದಾರೆ ಅಂತ ಹೇಳಿ ಎರಡನೇ ಬಾರಿ ಹೆಸರಿಟ್ಟರು ಮೊದಲನೆಯ ಪೌರಸ್ತ್ಯವಧ ಅನ್ನುವುದನ್ನು ತೆಗೆದು ಸೀತಾಯಾಶ್ಚರಿತ ಮಹತ್ ಅಂತ ಹೆಸರಿಟ್ಟರು ಮಹತ್ವಪೂರ್ಣವಾದ ಸೀತಾಚರಿತ್ರೆ ಅಂತ ಸೀತಾದೇವನ್ನ ಕರೆದರು ಹೇಳಿದರು ನೋಡಮ್ಮ ನಿನ್ನ ಅಪೇಕ್ಷೆಯಂತೆ ನಾನು ಬದಲಾವಣೆ ಮಾಡಿದ್ದೇನೆ ಎರಡನೇ ಶೀರ್ಷಿಕೆ ಇಟ್ಟಿದ್ದೇನೆ ನಿನಗೆ ಸರಿ ಅವನು ಇಲ್ಲ ಸ್ವಾಮಿ ಯಾಕಮ್ಮ ನನ್ನ ಅಂತ ನನಗೇನು ಸಂತೋಷ ಆಗಲ್ಲ ನಾನು ಶ್ರೀರಾಮರಿಂದ ಪರಿತ್ಯಕ್ತಳಾದರೂ ನಿಮ್ಮ ಆಶ್ರಮದಲ್ಲಿದ್ದರೂ ರಾಮನಾಮ ಪಾರಾಯಣವನ್ನು ಮಾಡುತ್ತಿದ್ದೇನೆ ಹತ್ತು ತಿಂಗಳುಗಳ ಕಾಲ ರಾವಣನ ಸೆರೆಯಲ್ಲಿ ನಾನು ದುಃಖಿತಳಾಗಿ ಏಕಾಂತವಾಸವನ್ನು ಅನುಭವಿಸುತ್ತಿದ್ದರೂ ನಾನು ರಾಮ ಭಜನೆಯನ್ನು ಮಾಡುತ್ತಿದ್ದೆ ಇಡೀ ಅಯೋಧ್ಯೆ ಜನರೆಲ್ಲರೂ ರಾಮ ಭಜನೆಯನ್ನು ಮಾಡುತ್ತಾರೆ ಎಲ್ಲರಿಗೂ ರಾಮ ಆದರ್ಶನಾಗಿದ್ದಾರೆ ರಾಜ್ಯ ಅನ್ನುವುದು ಪ್ರಸಿದ್ಧವಾಗಿದೆ ರಾಮರನ್ನು ನೀವು ನೋಡಬೇಕಾದ್ದು ಕೇವಲ ಸೀತೆಯ ದೃಷ್ಟಿಯಿಂದ ಅಲ್ಲ ರಾಜಾರಾಮನಾಗಿ ನೋಡಬೇಕು ಲೋಕರಾಮನಾಗಿ ನೋಡಬೇಕು ಇಡೀ ಲೋಕಕ್ಕೆ ಶ್ರೀರಾಮರು ಯಾವ ಸಂದೇಶವನ್ನು ನೀಡಿದ್ದಾರೆ ಎನ್ನುವುದನ್ನು ನೋಡಬೇಕು ರಾಮರು ಯಾವ ಪಥದಲ್ಲಿ ನಡೆದಿದ್ದಾರೆ ಎನ್ನುವುದನ್ನು ನೋಡಬೇಕು ರಾಮರು ಏನನ್ನು ಜನರಿಗೆ ಹೇಳಿಕೊಟ್ಟಿದ್ದಾರೆ ಎನ್ನುವುದನ್ನು ನೋಡಬೇಕು ರಾಮರು ಜನರಿಗೆ ಯಾವ ಪಾಠವನ್ನು ಮಾಡಿದ್ದಾರೆ ಎನ್ನುವುದನ್ನು ನೋಡಬೇಕು ರಾಮರು ಯಾತಕ್ಕಾಗಿ ಬದುಕಿದರು ಅನ್ನುವುದನ್ನು ನೋಡಬೇಕು ರಾಮರು ಯಾವುದನ್ನು ಆದರ್ಶವಾಗಿ ಇಟ್ಟುಕೊಂಡರು ಅನ್ನುವುದನ್ನು ನೋಡಬೇಕು ಅದು ಬಿಟ್ಟು ಹತ್ತು ಅಂತ ನನ್ನ ಹೆಸರಿಟ್ಟ ಕ್ಷಣಕ್ಕೆ ನಾನದನ್ನು ಒಪ್ಪಿಕೊಳ್ಳುವುದಿಲ್ಲ ವಾಲ್ಮೀಕಿಗಳಿಗೆ ಆಶ್ಚರ್ಯವಾಯಿತು ವಾಲ್ಮೀಕಿಗಳು ಮತ್ತೊಮ್ಮೆ ಯೋಚನೆಯನ್ನು ಮಾಡಿ ಮಗದೊಮ್ಮೆ ಪುನರ್ ಪರಿಶೀಲನೆ ಮಾಡಿ ತಮ್ಮ ಕಾವ್ಯ ಯಾವ ಹೆಸರನ್ನು ಇಡಬೇಕು ಕೊನೆಗೆ ಮೂರನೆಯ ಬಾರಿಯವರು ಹೆಸರಿಟ್ಟರು ಶ್ರೀಮದ್ ರಾಮಾಯಣಂ ಶ್ರೀಮದ್ ರಾಮಾಯಣಂ ಶ್ರೀಮದ್ ராமாயணம் ராம அயனம் எர பத இது ரமாயணும் ரம இன்னொரு அயன அது ஏனே நடிகே ரமாயணம் அந்த அர்த்த ரிகே ரம ராமர தாரி ராமரு ಯಾವ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ನಡೆದುಕೊಂಡರು ಅನ್ನುವುದು ರಾಮಾಯಣ ಅಂದರೆ ಅರ್ಥ ಶ್ರೀಮದ್ ರಾಮಾಯಣ ಎಲ್ಲಿ ನೋಟದ ಅರ್ಥ ನಡೆದರು ಅಂತ ಹೌದು ಬಾಲಕಾಂಡದಿಂದ ಆರಂಭ ಆಗಿ ಯುದ್ಧಕಾಂಡದ ಕೊನೆಯ ತನಕ ಶ್ರೀರಾಮನು ನಡೀತನೇ ಇರ್ತಾರೆ ವನವಾಸದಲ್ಲಿಯೇ ಇರ್ತಾರೆ ಅಂದರೆ ಅದರ ಅರ್ಥ ಅವರು ನಿಂತ ನೀರಲ್ಲ ಅವರು ಸದಾ ಹರಿಯತಕ್ಕಂಥ ಗಂಗಾ ಜಲ ಪವಿತ್ರ ಜಲ ಜನರಿಗೆ ಉಪಯೋಗವಾಗತಕ್ಕಂಥ ಜಲ ಹೀಗಾಗಿ ನಿಂತ ನೀರಾಗದೆ ಸದಾ ಸಂಚಾರ ಮಾಡ್ತಾ ಇರತಕ್ಕಂಥ ವ್ಯಕ್ತಿ ನಿಮ್ದು ರಾಮಾಯಣ ಅಂದರೆ ಮೇಲಿನರ್ಥ ಧ್ವನಿಯಾರ್ಥ ಅಂತರಾರ್ಥ ಅಂತರಂಗದ ಅರ್ಥ ವ್ಯಂಗ್ಯ ಅರ್ಥ ಒಳ ಅರ್ಥ ಗುಟ್ಟಾದ ಅರ್ಥ ಅಂದರೆ ಯಾವುದಪ್ಪ ಅಂದರೆ ನಡಿಗೆ ಉಂಟಲ್ಲ ರಾಮರದು ಆ ರಾಮರ ನಡಿಗೆ ಏನನ್ನು ಹೇಳಿತು ಆ ರಾಮರ ನಡಿಗೆ ಯಾವ ಸಂದೇಶವನ್ನು ಕೊಡತು ಆ ರಾಮರ ಮಾತಾಗಲಿ ಕಥೆಯಾಗಲಿ ಅವರು ತಮ್ಮ ಜೀವನದಲ್ಲಿ ಬಂದಂಥ ಸಮಸ್ಯೆಗಳಿಗೆ ಉತ್ತರ ಕೊಟ್ಟಿದ್ದಾಗಲಿ ಅಥವಾ ಅವರು ತಮ್ಮ ಜೀವನದಲ್ಲಿ ಬಂದಂಥ ಎಡರು ತೊಡರುಗಳನ್ನು ನಿವಾರಿಸಿಕೊಂಡಿದ್ದಾಗಲಿ ಅಥವಾ ಅವರು ತಮ್ಮ ಜೀವನದಲ್ಲಿ ಬಂದಂಥ ಧಾರ್ಮಿಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾಗಲಿ ಯಾವುದು ಅಂದರೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡಂಥ ರೀತಿ ಯಾವುದು ಅಂದರೆ ಶ್ರೀರಾಮರ ನಡಿಗೆ ಅವರ ಜೀವನದಲ್ಲಿ ಹೇಗೆ ನಡೆಯುವುದು ನೆಲದ ಮೇಲೆ ಬೇರೆ ಆದರೆ ಜೀವನದಲ್ಲಿ ನಡೆದದ್ದು ಹೇಗೆ ಅದು ರಾಮಾಯಣ ಅಂತ ಹೀಗಾಗಿ ಶ್ರೀಮದ್ ರಾಮಾಯಣಂ ಅನ್ನತಕ್ಕಂಥದ್ದು ರಾಮರ ಬೋಧನೆಯ ರಾಮರ ಉಪದೇಶದ ರಾಮರ ಜೀವನದ ಅಂತರಾರ್ಥದ ಸಾರಸ್ವರೂಪ ಹೀಗಾಗಿ ರಾಮಾಯಣ ಅಂದರೆ ರಾಮರ ಯಾವ ಅವರ ಜೀವನದ ನಂತರ ನಾವು ರಾಮರ ಪಥವನ್ನು ನೋಡಿದರೆ ಏನು ಕಾಣ್ತೀವಿ ನಾವು ಯಾವುದೇ ಸಂದರ್ಭವನ್ನು ತಗೊಳ್ಳಿ ರಾಮಾಯಣದಲ್ಲಿ ಶ್ರೀರಾಮರು ಮಾತಾಡಿದ್ದು ಬಹಳ ಕಡಿಮೆ ಹಾಗೆ ಮಾತಾಡಿದಾಗಲೆಲ್ಲ ಎಂಥ ಮಾತಾಡ್ತಾರೆ ಅಥವಾ ರಾಮರು ಯಾವ ಯಾವ ನಿರ್ಣಯಗಳನ್ನು ತಗೊಳ್ತಾರೆ ಎಂಥೆಂಥ ನಿರ್ಣಯಗಳನ್ನು ತಗೊಳ್ತಾರೆ ಅನ್ನುವುದರ ಮೇಲೆ ಅವರು ನಮಗೆಲ್ಲ ಪಾಠ ಮಾಡ್ತಾರೆ ಹೀಗಾಗಿ ಶ್ರೀಮದ್ ರಾಮಾಯಣಂ ಅನ್ನತಕ್ಕಂಥದ್ದು ರಾಮರ ಜೀವನದ ನೋಟ ರಾಮ ಕಥಾ ಸಂದರ್ಭದಲ್ಲಿನ ಬೆಳಕು ರಾಮರು ನಮ್ಮ ಜೀವನಕ್ಕೆ ಕೊಡತಕ್ಕಂಥ ಒಂದು ಕಾಂತಿ ಹೀಗಾಗಿ ಶ್ರೀಮದ್ ರಾಮಾಯಣಂ ಅನ್ನತಕ್ಕಂಥ ಹೆಸರನ್ನು ಕೊನೆಯದಾಗಿ ಅಖೈರು ಮಾಡಿದರು ವಾಲ್ಮೀಕಿ ಮಹರ್ಷಿ ಹೀಗಾಗಿ ವಾಲ್ಮೀಕಿ ಮಹರ್ಷಿಗಳು ಶ್ರೀಮದ್ ರಾಮಾಯಣಂ ಅನ್ನತಕ್ಕಂಥ ಕೃತಿಯನ್ನು ವಿರಚನೆ ಮಾಡಿಕೊಟ್ಟಿದ್ದರಿಂದ ಈ ಹೊತ್ತು ನಮಗೆ ರಾಮರ ಬಗೆಗೆ ಗೊತ್ತಾಗಿತ್ತು ಶ್ರೀಮದ್ ರಾಮಾಯಣಂ ಇಲ್ಲದೇ ಇದ್ದಿದ್ದರೆ ರಾಮರು ಇಷ್ಟು ಪ್ರಸಿದ್ಧಿ ಆಗ್ತಾ ರೀ ರಾಮರ ಬಗ್ಗೆ ನಮಗೇನು ಗೊತ್ತೇ ಆಗ್ತಾ ಇರಲಿಲ್ಲ ಹೀಗಾಗಿ ವಾಲ್ಮೀಕಿ ರಾಮಾಯಣಂ ಅನ್ನತಕ್ಕಂಥ ಕೃತಿಯನ್ನು ಕೊಟ್ಟಂಥ ವಾಲ್ಮೀಕಿ ಮಹರ್ಷಿಗಳಿಗೆ ಯಾವುದೇ ಒಬ್ಬ ರಾಮಾಯಣದ ಆಸಕ್ತಿಯನ್ನು ಹೊಂದಿರತಕ್ಕ ವ್ಯಕ್ತಿ ತನ್ನ ಪ್ರಥಮ ವಂದನೆಯನ್ನು ಸಲ್ಲಿಸಬೇಕು ಅದಕ್ಕಾಗಿಯೇ

ಮಹಾಶ್ರೇಷ್ಠನಾದ ಕವಿ ಮಾಂಗಲ್ಯ ಮನೋಹರಾಚ ಜಗತಾಂ ಮಾತೇವ ಗಂಗೆ ವಚ ಅಂತ ಹೇಳ್ತಾನೆ ಭೋಗಭೂತಿಯನ್ನು ಮಾತೇವ ಗಂಗೆ ವಚ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ತಾಯಿಯಷ್ಟು ಆಪ್ತ ಗಂಗೆಯಷ್ಟು ಪವಿತ್ರ ಮಾಂಗಲ್ಯ ಚ ಮನೋಹರ ಚ ಮಾಂಗಲ್ಯಗಳಿಗೆ ಮಾಂಗಲ್ಯ ಶೋಭನಕ್ಕೆ ಶೋಭನ ಮತ್ತು ಮನಸ್ಸಿಗೆ ಅತ್ಯಂತ ಹರ್ಷದಾಯಕವಾಗಿರತಕ್ಕಂಥ ಕೃತಿ ಅಂತ ಹೇಳಿ ವಾಲ್ಮೀಕಿಗೆ ನಮ್ಮ ಕವಿ ಮಹೋದಯರೆಲ್ಲ ನಮಸ್ಕಾರವನ್ನು ಸಲ್ಲಿಸ್ತಾರೆ ವಾಲ್ಮೀಕಿಗಳೇ ತಮ್ಮ ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ ಪರಂ ಕವೀ ನಾಮಾಧಾರಂ ಅಂತ ಅಂದರೆ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥ ಕೃತಿಯನ್ನು ಆಧರಿಸಿ ನಮ್ಮಲ್ಲಿ ನೂರಾರು 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 ಕೃತಿಗಳು ಬಂದುಬಿಟ್ಟಿದೆ ನಾಟಕಗಳಾಗಿರಬಹುದು ಪ್ರಬಂಧಗಳಾಗಿರಬಹುದು ಲೇಖನಗಳಾಗಿರಬಹುದು ಯಕ್ಷಗಾನಗಳಾಗಿರಬಹುದು ಸಂಗೀತ ಸಾಹಿತ್ಯ ಆಗಿರಬಹುದು ಅನೇಕಾನೇಕ ಸಾವಿರಾರು ಕೃತಿಗಳಿಗೆ ಮೂಲ ಕಾರಣವಾಗಿರತಕ್ಕಂಥ ವಾಲ್ಮೀಕಿ ರಾಮಾಯಣದ ಅಧ್ಯಯನ ಆ ವಾಲ್ಮೀಕಿ ರಾಮಾಯಣ ಕೊಟ್ಟಿರತಕ್ಕಂಥ ಸಂದೇಶ ಆ ವಾಲ್ಮೀಕಿ ರಾಮಾಯಣ ನಮಗೆ ಕೊಟ್ಟಂಥ ಕಾವ್ಯಾನಂದ ಇವುಗಳನ್ನೆಲ್ಲ ಅನುಭವಿಸಿ ನಾವು ಕೃತಾರ್ಥರಾಗಬೇಕು ಈ ಹಿನ್ನೆಲೆಯಲ್ಲಿ ಶ್ರೀರಾಮರ ಬಗ್ಗೆ ನಮ್ಮಲ್ಲಿ ಹೋದಂಥ ಮೂವರು ಮಹಾತ್ಮರು ಕಂಡಂಥ ಮಾತುಗಳನ್ನು ಮೂವರು ಮಹಾತ್ಮರು ದರ್ಶನ ಮಾಡಿದಂಥ ದರ್ಶನವನ್ನು ಕುರಿತು ನಾನು ನನ್ನ ಮುಂದಿನ ಉಪನ್ಯಾಸದಲ್ಲಿ ಹೇಳ್ತೀನಿ ಅಂತ ಹೇಳಿ ಇಂದಿನ ಉಪನ್ಯಾಸನ ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ತೆ